ಯಡಿಯೂರಪ್ಪ ಮೂರೂವರೆ ವರ್ಷಗಳ ಕಾಲ ಸೇಫ್. ಬಿಎಸ್ವೈ ಸರ್ಕಾರಕ್ಕೆ ಮತ್ತೆ ದೇವೇಗೌಡ ಕಡೆಯಿಂದ ಅಭಯ ಸಿಗ್ತಾ ಇದೆ. ಅನರ್ಹ ಶಾಸಕರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಎಲ್ಲರಿಗೂ ಕೂಡ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಕಾಂಗ್ರೆಸ್ ಜೊತೆಯಲ್ಲಿ ನಾವು ಮತ್ತೆ ನಿರಸ್ತಿಕೆಯನ್ನು ಯಾವುದೇ ಕಾರಣಕ್ಕೂ ಮಾಡಿಕೊಳ್ಳೋದಿಲ್ಲ. ಹಾಗಾಗಿ ಯಡಿಯೂರಪ್ಪ ಅವರ ಸರ್ಕಾರ ಸೇಫ್ ಆಗಿರುತ್ತೆ, ಸೇಫ್ ಆಗಿ ಸರ್ಕಾರ ನಡೆಸಿಕೊಂಡು ಹೋಗ್ತಾರೆ ಅನ್ನೋ ಒಂದು ಮಾತನ್ನ ಎಚ್ ಡಿ ದೇವೇಗೌಡ ಹೇಳಿದ್ದಾರೆ. ನಮಗೆ ಮೂರೂವರೆ ವರ್ಷ ಪಕ್ಷ ಕಟ್ಟಿಕೊಳ್ಳೋದಕ್ಕೆ ಒಂದು ಅವಕಾಶ ಕೂಡ ಸಿಕ್ಕಿದೆ. 17 ಕ್ಷೇತ್ರಗಳಲ್ಲಿಯೂ ಕೂಡ ಜೆಡಿಎಸ್ನ ಕಡೆಯಿಂದ ಅಭ್ಯರ್ಥಿಗಳ ಸ್ಪರ್ಧೆ ಖಚಿತ ಅನ್ನೋ ಒಂದು ಮಾತನ್ನ ದೇವೇಗೌಡರು ಹೇಳಿದ್ದಾರೆ. ರಾಜಕೀಯವಾಗಿ ಇವತ್ತು ಎರಡು ಮುಖ್ಯವಾದ ವಿಷಯ ನನ್ನ ಭಾವನೆಗೆ ಬಂದಿದೆ. ಯಡಿಯೂರಪ್ಪನವರಿಗೆ ಯಾವುದೇ ಆತಂಕವಿಲ್ಲ. ಆ 17 ಭಾರತೀಯ ಜನತಾ ಪಾರ್ಟಿಯಲ್ಲೇ ಉದ್ದೇಶಿಸಿದ್ರು ಅಂತ ಹೇಳ್ತಾರೆ. ಹೈಪೊಲಿಟಿಕಲ್ ಅವರಿಗೆ ಮಂತ್ರಿ ಕೂಡ ಆಗಿಲ್ಲ, ಬೋರ್ಡ್ ಚೇರ್ಮನ್ ಕೂಡ ಆಗಿಲ್ಲ, ಅವ್ರು ಶಾಸಕರಾಗಿರ್ಬೋದು. ಈಗ ಮಂತ್ರಿಮಂಡಲದಲ್ಲಿ ಹಿರಿಯರು, ನನ್ನ ಹೆಸರು ಹೇಳಿದ್ದಿಲ್ಲ, ಬೆಳಗಾವಿ ಲೀಡರ್ ಹೇಳ್ತಾ ಇದ್ರು. ಈಗ ಅಂಥವ್ರನ್ನೆಲ್ಲ ಅಕಾಮಡೇಟ್ ಮಾಡೋದಕ್ಕೆ ಅವರ ಪಕ್ಷದ ಹಿರಿಯರನ್ನ 22 ಜನ ಮಂತ್ರಿಗಳನ್ನು ಅಕಾಮಡೇಟ್ ಮಾಡಬಹುದು. ಆ 104 ಒಂದು 50 ಜನ ಬೋರ್ಡ್ ಚೇರ್ಮನ್ಸ್ ಮಾಡಬಹುದು. ಯಡಿಯೂರಪ್ಪನವರು 3 ವರ್ಷ ಸೇಫ್ ಆಗಿರ್ತಾರೆ. ದೇರ್ ಇಸ್ ನೋ ಕ್ವಶನ್ ಆಫ್ ಗಿವಿಂಗ್ ಎನಿ ಬರ್ತ್ ಇನ್ ದಿ ಕ್ಯಾಬಿನೆಟ್ ಆಸ್ ಬೋರ್ಡ್ ಚೇರ್ಮನ್ ಆರ್ ಕ್ಯಾಬಿನೆಟ್ ಮೆಂಬರ್ ಫಾರ್ ದೋಸ್ 17 ಮೆಂಬರ್ಸ್ ಹೂ ವೆಂಟ್ ಟು